ನಾವು ಯಾರ ಪರಾನೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸತ್ಯ ಹೇಳಲು ಎದರಲ್ಲ, ಸುಳ್ಳು ಸುದ್ದಿ ಪ್ರಸಾರ ಮಾಡಲ್ಲ. ಎ ಟು ಝೆಡ್, ಇದು ಸತ್ಯದ ಧ್ವನಿ. ಭಾರತೀಯ ಮಜ್ದೂರ್ ಸಂಘದ ಕಚೇರಿ ಉದ್ಘಾಟನೆ ಮಾಡಿದ್ದ ಕೆಪಿಸಿಸಿ ಉಪಾಧ್ಯಕ್ಷ ಅಶೋಕ್ ಪಟ್ಟಣ್. ಹೌದು, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಇತರ ನಿರ್ಮಾಣ ಕಾಮಗಾರಿ ಮಜ್ದೂರ್ ಸಂಘದ ರಾಜ್ಯ ಸಂಘಟನಾ ರಾಮದುರ್ಗ ವಲಯ ಕಚೇರಿ ಉದ್ಘಾಟನೆ ಮಾಡಿದ್ದ ಕೆಪಿಸಿಸಿ ಉಪಾಧ್ಯಕ್ಷ ಅಶೋಕ್ ಪಟ್ಟಣ್. ಭಾರತೀಯ ಮಜ್ದೂರ್ ಸಂಘದ ಕಾರ್ಯದರ್ಶಿ ಪ್ರಶಾಂತ್ ಕಲ್ಲದಗಿ ಕಾರ್ಮಿಕ ಸಚಿವರ ಮೇಲೆ ನೇರ ಆರೋಪ ಮಾಡಿದರು. ಎರಡು ಮೂರು ವರ್ಷದಲ್ಲಿ ಕಾರ್ಮಿಕರ ಹಣ ಲೂಟಿ ಮಾಡುತ್ತಾ ಇದ್ದಾರೆ. ಅದು ಹೇಗೆ ಅಂದರೆ, ಕಾರ್ಮಿಕರು ಉಚಿತವಾಗಿ ಬರುವ ಕಿಟ್ಗಳ ಮೊತ್ತ 3,200 ರೂಪಾಯಿ, ಡೂಪ್ಲಿಕೇಟ್ ಬಿಲ್ ತೆಗೆದಿದ್ದಾರೆ, ಈ ತರ ಹಲವಾರು ಯೋಜನೆಗಳು ಇದ್ದವು. ಕೋಟಿ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ನಾವು ಕಿಟ್ ಕೇಳಿದರೆ ಕೊಡ್ತೀವಿ ಅಂತ ಹೇಳ್ತಾರೆ, ಆದರೆ ಇಲ್ಲಿಯವರೆಗೂ ನಮಗೆ ಯಾವುದೇ ಸವಲತ್ತುಗಳು ತಲುಪಿಲ್ಲ. ಇದು ಒಂದು ಅಗಲ ದರೋಡೆ ಮಾಡ್ತಾ ಇದ್ದಾರೆ ಎಂದು ನೇರ ಆರೋಪ ಮಾಡಿದರು. ಹಲವಾರು ಕಾರ್ಮಿಕ ಸಚಿವರು ಬಂದು ಹೋಗಿದ್ದಾರೆ, ಹಲವಾರು ಸರ್ಕಾರ ಬಂದು ಹೋಗಿದೆ. ಈಗ ಎರಡು ಮೂರು ವರ್ಷದಲ್ಲಿ ಏನಾಗಿದೆ, ಸಾಕಷ್ಟು ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಮಿಕ ಸಚಿವರು ಶಿವರಾಮ್ ಹೆಬ್ಬಾರ್. ಹೆಂಗ್ ಲೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ, ಈ ಕಿಟ್ಟಿನ ವಿಷಯದಾಗ ಈ ಪೌಷ್ಟಿಕ ಕಿಟ್ ಕೊಟ್ಟರು ನಮಗೆ, ಆ 3,200 ರೂಪಾಯಿ ಬಿಲ್ ಹಾಕಿ ತೆಗೆದಿದ್ದಾರೆ, ಅದರಂತೆ ಎಷ್ಟು ಕೋಟಿ ಗಟ್ಟಲೆ ಹಣವನ್ನು ಲೂಟಿ ಮಾಡ್ತಿದ್ದಾರೆ. ದೌಡೆ ಕಿಟ್, ಎಲೆಕ್ಟ್ರಿಕ್ ಕಿಟ್, ಈ ತರ ಹಲವಾರು ಯೋಜನೆಗಳು ಇದ್ದಿದ್ದ 18 ಯೋಜನೆಗಳು ಅದನ್ನ ಸರಿಯಾಗಿ ಕಾಲಮಿತಿಯಾಗಿ ಕೊಡದೇನೆ ಕುಂಠಿತವಾಗಿ ಸಮಸ್ಯೆಗಳನ್ನು ಬಿಟ್ಟು ಇವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಹಣ ಅಗಲಿ ದೌಡೆ ಮಾಡ್ತಿದ್ದಾರೆ ಸಚಿವರು. ಹೇಗ್ ಮಾಡ್ತಿದ್ದಾರೆ, ಒಂದೊಂದು ಕಂಪನಿಗಳಿಗೆ ಆ ಇಂತ ಒಂದು ಕಿಟ್ ಯೋಜನೆ ಅಂತ ಮಾಡಿ ಮಂಡಳಿಯವರು ನಮ್ಮ ಸದಸ್ಯ ಹೊಂದಿದ್ರು ಸದ್ಯಕ್ಕೆ, ಅವರು ಅವರು ಆಗ್ಲೇ ಪ್ಲಾನ್ ಮಾಡಿರ್ತಾರೆ, ಪ್ಲಾನ್ ಮಾಡಿ ಈ ತರ ಮಾಡಿ ನಮ್ಮ ಕಡೆ ಸೈಟ್ ತಗೊಂಡು ಅಲ್ಲಿ ಇದ್ದಂತ ಬಾಡಿಗಳಿಗೆ ಸೈಟ್ ತಗೊಂಡು ತಾವು ಏನ್ ತಲೆಯಾಗ ಬಂದಿದ್ದಲ್ಲ ಯೋಜನೆಗಳನ್ನು ತರ್ತಾ ಇದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ ಕಾರ್ಮಿಕರಿಗೆ ಏನೇನು ಸಲ್ಲಬೇಕು ಅದನ್ನು ನಾವು ನಿಮ್ಮ ಪರವಾಗಿ ಕೆಲಸ ಮಾಡುತ್ತೇನೆ, ಮತ್ತು ಕಟ್ಟಡ ಕಾರ್ಮಿಕರುಗಳು, ಪೇಂಟರ್ಗಳು, ಮನೆ ನಿರ್ಮಾಣ ಮಾಡುವ ಯಾವುದೇ ಕಾರ್ಮಿಕರಾಗಲಿ ಅವರು ಅಲ್ಲೇ ಇದ್ದು ಮನೆ ಪೂರ್ಣ ನಿರ್ಮಾಣ ಮಾಡ್ತಾರೆ, ಆದರೆ ಕೆಲಸ ಮುಗಿದ ಬಳಿಕ ತಳ್ಳು ಬಿಡ್ತಾರೆ. ಹಾಗೆಲ್ಲ ಮಾಡಬಾರದು. ಅವರಿಗೆ ಮೊದಲು ಕರೆದು ಸನ್ಮಾನ ಮಾಡಿ ಊಟ ಹಾಕಿ ಖುಷಿಪಡಿಸಬೇಕು. ಈಗ ಕರ್ನಾಟಕದಲ್ಲಿ ಇರುವುದು 40% ಸರ್ಕಾರ. ಮುಂದಿನ ಬಾರಿ ನಿಮಗೆ ಯಾವ ಸರ್ಕಾರ ಬೇಕು, ಇಲ್ಲ ಅನ್ನಭಾಗ್ಯ ಸರ್ಕಾರ ಬೇಕಾ? ಕರೋನಾ ಸಂದರ್ಭದಲ್ಲಿ ಬಡವರಿಗೆ ಬಹಳ ಸಹಾಯವಾಗಿದೆ. ಬಡವರಿಗೆ ಪ್ರತಿಯೊಂದು ಯೋಜನೆ ಮಾಡಿದ ಸರ್ಕಾರ ಬೇಕು ಎಂಬುದನ್ನು ನೀವೇ ನಿರ್ಧಾರ ಮಾಡಿ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಅಶೋಕ್ ಪಟ್ಟಣ್ ಹೇಳಿದರು. ಕಾರ್ಮಿಕರ ಸಂಘಕ್ಕೆ ಏನೇನು ಮಾಡಬೇಕು, ಏನು ಸಲ್ಲಬೇಕು, ನಮ್ಮ ಸೌಲಭ್ಯಗಳು ಎಲ್ಲ, ಒಂದು ರೂಪಾಯಿ ಯಾರು ಲಂಚ ಕೊಡದಂಗೆ ನಾನು ನಿಮ್ಮ ಅಸೋಸಿಯೇಷನ್ಗೆ ಸಂಸ್ಥೆ ಮಾಡೋ ಜವಾಬ್ದಾರಿ ಮತ್ತು ಎಲ್ಲ ಬೇರೆಯವರು ಕೂಡ ತಿಳ್ಕೋಬೇಕು. ಭೂ ಮಾಲೀಕರಿದ್ದಾರೆ ನಮ್ಮ ಮನೆಗೆ, ಭೂಮಾಲೀಕರಾಗ್ಲಿ ನಮ್ಮ ಕಟ್ಟಡ ಕಾರ್ಮಿಕರಾಗ್ಲಿ, ಅವರಿಂದ ನಮ್ಮ ಮನೆ ಕಟ್ಕೊಳಕ್ಕೆ ಆಗಲ್ಲ. ನಮ್ಮ ಮನೆ ಕಟ್ಟಿದ್ರೆ ಅವ್ರು ಪಾಪ ಬಹಳ ಕಷ್ಟಪಟ್ಟು ಕಟ್ಟಿದ್ದಾರೆ. ನನಗೊಂದ್ಸರಿ ಬೇಜಾರಿತ್ತು, ಪಾಪ ಬಹಳ ಕಷ್ಟಪಟ್ಟು ರಾತ್ರಿ ಅಲ್ಲೇ ಮಲಗಿ ಎಲ್ಲ ಪೈಂಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಅವ್ರು ಹೊರಗೆ ಹಟ್ಟಿಬಿಡ್ತಾರೆ. ಜನ ಹೊರಗೆ ಹಾಕಿ ಅವ್ರನ್ನ ಆಮೇಲೆ ಪೂಜೆಗೆ ಹೋಗಿರಲ್ಲ ಅವ್ರು. ನನ್ಗೆ ಅಂತ ಪರಿಸ್ಥಿತಿ ಈಗ ಸಮಾಜ ಇದೆ. ನಂದೇ ದೃಷ್ಟಿ ಅಂದ್ರೆ ಓಪನಿಂಗ್ ಸೆರೆಮನಿ ಮಾಡ್ತೀವಿ, ಮನೆ ಕಟ್ಸಿದ್ರೆ ಫಸ್ಟ್ ಅವ್ರಿಗೆ ಯಾರು ಕಾರ್ಮಿಕರು ಮನೆ ಕಟ್ಟ ಅವ್ರ ಕರೆದು ಸನ್ಮಾನ ಮಾಡಿ ಊಟ ಹಾಕಿ ಅವ್ರಿಗೆ ಏನ್ ಪಕ್ಷ ಕೊಟ್ಟು ಆಮೇಲೆ ನಾವು ಮುಗಿದ್ ಮಾಡ್ತೀವಿ. ಅವಾಗ ಅದಕ್ಕೆ ನಮ್ಗೆ ಒಂದು ದೇವ್ರು ನಮ್ಗೆ ಒಂದು ಹೋಗ್ತಾರೆ. ಇಲ್ಲಾಂದ್ರೆ ಪಾಪ ರಾತ್ರಿ ಎಲ್ಲರೂ ದುಡಿದು ಕಷ್ಟಪಟ್ಟು ಮನೆ ಎಲ್ಲ ಕಟ್ಟಿ ಎಲ್ಲ ಸುಣ್ಣ ಬಣ್ಣ ಎಲ್ಲ ಹೊಡೆದಾದ್ಮೇಲೆ ನಾವು ಹೋಗ್ರಪ್ಪ ಅಂತ ಕಳ್ಸಿದ್ರೆ ಒಂಥರ ಸಮಾಜಕ್ಕೆ ಬಹಳ ಬೇಜಾರಾಗುವ ಪದ್ಧತಿ ಇದೆ. ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶೇಖರ್ ಸಿದ್ದಲಿಂಗಪ್ಪನವರು, ಅರಳ್ಯ ಸಮಾಜ ತಾಲೂಕು ಅಧ್ಯಕ್ಷ ಚೀದು ದೊಡ್ಡಮನಿ, ಕಾರ್ಮಿಕ ಇಲಾಖೆ ತಾಲೂಕು ಅಧಿಕಾರಿಯಾದ ಮೆಚ್ಚ ದೊಡ್ಡಮನಿ ಮತ್ತು ಭಾರತೀಯ ಮಜ್ದೂರ್ ಸಂಘದ ಕಾರ್ಯದರ್ಶಿ ಪ್ರಶಾಂತ್ ಕಲದಗಿ ಉಪಸ್ಥಿತರಿದ್ದರು. ಕ್ಯಾಮ್ರಾಮನ್ ಇಮ್ರಾನ್ ಖಾನ್ ಜೊತೆ ತನ್ವೀರ್ ಅಹಮದ್, ಎಡ್ಜೆಡ್ ಟಿವಿ, ರಾಮದುರ್ಗ. ನಾವು ಯಾರ ಪರಾನೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸತ್ಯ ಹೇಳಲು ಎದರಲ್ಲ, ಸುಳ್ಳು ಸುದ್ದಿ ಪ್ರಸಾರ ಮಾಡಲ್ಲ. ಎ ಟು ಝೆಡ್, ಇದು ಸತ್ಯದ ಧ್ವನಿ.